ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಪ್ಟೆಂಬರ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಡೆಯೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಸ್ ಪರ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಮ್ ಸಿ ಐ ವಿಚ್ ಮಾಡ್ಯೂಲ್ ಇಸ್ ಟು ಬಿ ನ್ಯೂಲಿ ಆ್ಯಡೆಡ್ ಇನ್ ದ ಎಮ್ ಬಿ ಬಿ ಎಸ್ ಕೋರ್ಸ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ ಎಮ್ ಬಿ ಬಿ ಎಸ್ ಕೋರ್ಸ್ನಲ್ಲಿ ಯಾವ ಮಾಡ್ಯೂಲನ್ನು ಹೊಸದಾಗಿ ಸೇರಿಸಲಾಗುತ್ತದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಮೇಲ್ವಿಚಾರಣೆಯ ನಂತರ ಸಾಂಕ್ರಾಮಿಕ ನಿರ್ವಹಣೆಯನ್ನು ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ ಅನ್ನು ಎಂಬಿಬಿಎಸ್ ಕೋರ್ಸ್ಗೆ ಸೇರಿಸಲಾಗುವುದು ಎಂದು ಆಡಳಿತ ಮಂಡಳಿ ಘೋಷಿಸಿತು ಅಂಡ್ ಈ ಮಾಡ್ಯೂಲ್ ಫೌಂಡೇಶನ್ ಕೋರ್ಸ್ ನಿಂದ ಅಂತಿಮ ವರ್ಷದ ಪದವಿ ಪೂರ್ವ ಕಾರ್ಯಕ್ರಮದವರೆಗೆ ವಿವರಿಸುತ್ತದೆ ಅಂಡ್ ಕೋವಿಡ್ ನೈನ್ಟೀನ್ ಅಂತ ಸಾಂಕ್ರಾಮಿಕ ರೋಗಗಳು ಎದುರಿಸುವ ಸವಾಲುಗಳನ್ನು ಎದುರಿಸಲು ಇದು ವೈದ್ಯರಿಗೆ ಡಾಕ್ಟರ್ಸ್ಗೆ ಸಹಾಯ ಮಾಡುತ್ತದೆ ವಿಚ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಹ್ಯಾಸ್ ಲಾಂಚ್ ದಿ ಅಪ್ಲಿಕೇಶನ್ ನೇಮ್ ಪೆನ್ಷನರ್ಸ್ ಕಾರ್ನರ್ ಯಾವ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಪೆನ್ಷನರ್ಸ್ ಕಾರ್ನರ್ ಹೆಸರಿನ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಪಿನ್ಷನ್ದಾರರೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ಅವುಗಳನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಒನ್ ಸ್ಟಾಪ್ ಪರಿಹಾರವಾಗಿ ತರಲು ಮೊಬೈಲ್ ಅಪ್ಲಿಕೇಶನ್ ಪೆನ್ಷನರ್ಸ್ ಕಾರ್ನರ್ ಅನ್ನು ರಚಿಸಿದೆ ಮತ್ತು ಪ್ರಾರಂಭಿಸಿದೆ ಆ್ಯಂಡ್ ಇದು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಪ್ರಾರಂಭಿಸಲಾದ ಎಲೆಕ್ಟ್ರಾನಿಕ್ ಆಫೀಸ್ ಅಪ್ಲಿಕೇಶನ್ ಈ ಕಾರ್ಯಾಲಯ ಒಂದು ಭಾಗವಾಗಿದೆ ಸಿಐ ಎಸ್ ಎಫ್ ಬಗ್ಗೆ ನೋಡೋದರ ಸ್ನೇಹಿತರೆ ಸಿಐಎಸ್ಎಫ್ ಪ್ರಸ್ತುತ ಡೈರೆಕ್ಟರ್ ಜನರಲ್ ರಾಜೇಶ್ ರಾಂಜನ್ ಅಂಡ್ ಸಿಐಎಸ್ಎಫ್ ಸ್ಥಾಪನೆ ಟೆಂತ್ ಮಾರ್ಚ್ ನೈನ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಆಗಿದೆ ನೇಮ್ ದ ಫಾರ್ಮರ್ ಕ್ರಿಕೆಟರ್ ಕೋಚ್ ಹೂ ಕೋ ಹುಕೋತ ದ ಬುಕ್ ಟೈಟಲ್ಡ್ ಪಿಚಿಂಗ್ ಇಟ್ ಸ್ಟ್ರೇಟ್ ವಿತ್ ಎಂಎಸ್ ಉನ್ನಿಕೃಷ್ಣನ್ ಎಂಎಸ್ ಉನ್ನಿಕೃಷ್ಣನ್ ಅವರೊಂದಿಗೆ ಪಿಚಿಂಗ್ ಇಟ್ ಸ್ಟ್ರೇಟ್ ಎಂಬ ಪುಸ್ತಕವನ್ನು ಸಹ ರಚಿಸಿದ ಮಾಜಿ ಕ್ರಿಕೆಟರನ್ನು ಹೆಸರಿಸಿ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗುರುಚರಣ್ ಸಿಂಗ್ ಗುರು ಚರಣ್ ಸಿಂಗ್ ಅವರು ಎಂ ಎಸ್ ಉನ್ನಿಕೃಷ್ಣನ್ ಅವರೊಂದಿಗೆ ಪಿಚಿಂಗ್ ಇಟ್ ಸ್ಟ್ರೇಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಬೇಸ್ಡ್ ಆನ್ ಎವರೇಜ್ ಮಂತ್ಲಿ ವೇಜ್ ಆ್ಯಸ್ ಪರ್ ದ ಡೇಟಾ ಪ್ರಿಪೇರ್ಡ್ ಬೈ ಪಿಕೋಡಿ ಡಾಟ್ ಕಾಮ್ ಪಿಕೋಡಿ ಡಾಟ್ ಕಾಮ್ ಸಿದ್ಧಪಡಿಸಿದ ಮಾಹಿತಿಯ ಪ್ರಕಾರ ಸರಾಸರಿ ಮಾಸಿಕ ವೇತನದ ಆಧಾರದ ಮೇಲೆ ಭಾರತದ ರ್ಯಾಂಕ್ ಎಷ್ಟು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸೆವೆಂಟಿ ಟೂ ಪಿಕೋಡಿ ಡಾಟ್ ಕಾಮ್ ಸಿದ್ಧಪಡಿಸಿದ ಸರಾಸರಿ ವೇತನದ ಜಾಗತಿಕ ಶ್ರೇಯಾಂಕಕ್ಕೆ ಅನುಗುಣವಾಗಿ ಭಾರತವು ನೂರು ಆರು ದೇಶಗಳಲ್ಲಿ ಎಪ್ಪತ್ತೆರಡನೇ ಸ್ಥಾನದಲ್ಲಿದೆ ಸೊ ಭಾರತದ ಅವರೇಜ್ ಸರಾಸರಿ ಮಾಸಿಕ ವೇತನ ಸ್ನೇಹಿತರೆ ಥರ್ಟಿ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಪಿಕೋಡಿ ಡಾಟ್ ಕಾಮ್ ಅಂತಾರಾಷ್ಟ್ರೀಯ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ ಆ್ಯಂಡ್ ಇದು ಫಿನ್ಲ್ಯಾಂಡ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಸೊ ಈ ಲಿಸ್ಟ್ ಅಲ್ಲಿ ಟಾಪ್ ತ್ರೀ ನೋಡೋದು ಸ್ನೇಹಿತರೆ ಫಸ್ಟ್ ಸ್ವಿಟ್ಜರ್ಲೆಂಡ್ ಸೆಕೆಂಡ್ ಲಕ್ಸಂಬರ್ಗ್ ಅಂಡ್ ಥರ್ಡ್ ಯುನೈಟೆಡ್ ಸ್ಟೇಟ್ಸ್ ಸೊ ಅವರೇಜ್ ಸ್ಯಾಲ್ರಿ ನೋಡಬಹುದು ಸ್ನೇಹಿತರೆ ಇಲ್ಲಿ ವೆರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರಮೋಷನ್ ಆಫ್ ಉರ್ದು ಲ್ಯಾಂಗ್ವೇಜ್ ಲೊಕೇಟೆಡ್ ಉರ್ದು ಭಾಷೆಯ ಪ್ರಚಾರಕ್ಕಾಗಿ ರಾಷ್ಟ್ರೀಯ ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನ್ಯೂ ದೆಲ್ಲಿ ಎರಡು ದಿನಗಳ ವಿಶ್ವ ಉರ್ದು ಸಮ್ಮೇಳನವನ್ನು ಆಗಸ್ಟ್ ಟ್ವೆಂಟಿ ಸೆವೆನ್ ಮತ್ತು ಟ್ವೆಂಟಿ ರಂದು ಉರ್ದು ಭಾಷೆಯ ಪ್ರಚಾರಕ್ಕಾಗಿ ರಾಷ್ಟ್ರೀಯ ಮಂಡಳಿ ಆಯೋಜಿಸಿತು ಆ್ಯಂಡ್ ಎನ್ ಸಿ ಪಿ ಯು ಎಲ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರಮೋಷನ್ ಆಫ್ ಉರ್ದು ಲ್ಯಾಂಗ್ವೇಜ್ ಒಂದು ಸ್ವಯತ ಸಂಸ್ಥೆಯಾಗಿದ್ದು ಇದನ್ನು ಏಪ್ರಿಲ್ ನೈನ್ಟೀನ್ ನೈಂಟಿ ಸಿಕ್ಸ್ ರಲ್ಲಿ ಸ್ಥಾಪಿಸಲಾಯಿತು ಆ್ಯಂಡ್ ಭಾರತದ ಸಂವಿಧಾನದ ಏಟ್ ಶೆಡ್ಯೂಲ್ನಲ್ಲಿ ಸಾಂವಿಧಾನಿಕವಾಗಿ ಮಾನ್ಯತೆ ಪಡೆದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಉರ್ದು ಒಂದಾಗಿದೆ ಎನ್ ಸಿ ಪಿಯು ಎಲ್ದು ಫುಲ್ಫಾಮ್ ಸ್ನೇಹಿತರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರಮೋಷನ್ ಆಫ್ ಉರ್ದು ಲ್ಯಾಂಗ್ವೇಜ್ ಎನ್ಸಿ ಪಿ ಯು ಎಲ್ದು ಚೇರ್ಮನ್ ರಮೇಶ್ ಪೋಖ್ರಿಯಾಲ್ ಆ್ಯಂಡ್ ಎನ್ ಸಿ ಪಿ ಯು ಎಲ್ದು ಹೆಡ್ ಕ್ವಾರ್ಟರ್ಸ್ ನವದೆಲ್ಲಿಯಲ್ಲಿದೆ ಹೂ ಇಸ್ ದ ಫಸ್ಟ್ ದಿವ್ಯಾಂಗ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಕಂಟ್ರಿ ಟು ಗೆಟ್ ಪ್ರೆಸ್ಟೀಜಿಯಸ್ ಟೆನ್ಝಿಂಗ್ ನಾರ್ಗೆ ಅಡ್ವೆಂಚರ್ ಅವಾರ್ಡ್ ಪ್ರತಿಶಿಷ್ಟ ಟೆನ್ಜಿಂಗ್ ನಾರ್ಗೆ ಸಾಹಸ್ರ ಪ್ರಶಸ್ತಿ ಪಡೆದ ದೇಶದ ಮೊದಲನೇ ದಿವ್ಯಾಂಗ ಪ್ಲೇಯರ್ ಯಾರು उत्तर ऑप्शन सी सत्येंद्र सिंग प्रतिशिष्ट टे साहस प्रशस्ति पड़े देश मोदल दिव्यांग क्रीडापूट सत्येंद्र सिंह विच स्टेट गवर्नमेंट हाज ला मेजर ध्यानचंद विजय पथ योजना स्कीम अंडर विच नईन इंटरनेशनल प्लेयर्स विल गेट रोड कनेक्टिविटी टू देयर होम्स ಯಾವ ರಾಜ್ಯ ಸರ್ಕಾರ ಮೇಜರ್ ಧ್ಯನ್ ಚಂದ್ ಯೋಜನೆಯನ್ನು ಪ್ರಾರಂಭಿಸಿದೆ ಅದರ ಅಡಿಯಲ್ಲಿ ಹತ್ತೊಂಬತ್ತು ಅಂತಾರಾಷ್ಟ್ರೀಯ ಆಟಗಾರರು ತಮ್ಮ ಮನೆಗಳಿಗೆ ರಸ್ತೆ ಸಂಪರ್ಕವನ್ನು ಪಡೆಯುತ್ತಾರೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಉತ್ತರ ಪ್ರದೇಶ್ ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು ಮೇಜರ್ ಧ್ಯನ್ ಚಂದ್ ಯೋಜನೆಯನ್ನು ಪ್ರಾರಂಭಿಸಿದೆ ಆ್ಯಂಡ್ ಈ ಯೋಜನೆಯ ಅಡಿಯಲ್ಲಿ ನೈನ್ಟೀನ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ತಮ್ಮ ಮನೆಗಳಿಗೆ ರಸ್ತೆ ಸಂಪರ್ಕವನ್ನು ಪಡೆಯುತ್ತಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಅಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೇನ್ ಪಟೇಲ್ ವಿಚ್ ಸ್ಟೇಟ್ ಈಸ್ ಗೋಯಿಂಗ್ ಟು ಲಾಂಚ್ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ವುಮನ್ಸ್ ಟ್ರೇಡ್ ಸೆಂಟರ್ ಭಾರತದ ಮೊದಲನೇ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಯಾವ ರಾಜ್ಯ ಪ್ರಾರಂಭಿಸಲಿದೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೇರಳ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಇಂಡಿಯಾ ಫಸ್ಟ್ ಇಂಟರ್ನ್ಯಾಷನಲ್ ವುಮೆನ್ಸ್ ಟ್ರೇಡ್ ಸೆಂಟರ್ ಕೇರಳ ರಾಜ್ಯ ಪ್ರಾರಂಭಿಸಲಿದೆ ಕೇರಳದ ಮುಖ್ಯಮಂತ್ರಿ ಸ್ನೇಹಿತರೆ ಪಿನರಾಯಿ ವಿಜಯನ್ ಅಂಡ್ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಸ್ನೇಹಿತರೆ ಈ ವಿಡಿಯೋದು ಪಿಡಿಎಫ್ ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಬಹುದು ಸೊ ಸ್ನೇಹಿತರೆ ನಾನು ಡೆಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಆ ಗ್ರೂಪ್ ನ ಜಾಯ್ನ್ ಆಗಬಹುದು ವಿಚ್ ಕಂಪ್ನಿ ಟಾಪ್ ದ ರಾಬೋ ಬ್ಯಾಂಕ್ಸ್ ಗ್ಲೋಬಲ್ ಟಾಪ್ ಟ್ವೆಂಟಿ ಡೈರಿ ಕಂಪ್ನೀಸ್ ರಾಬೋ ಬ್ಯಾಂಕಿನ ಗ್ಲೋಬಲ್ ಟಾಪ್ ಟೆನ್ ಡೇರಿ ಕಂಪನಿಗಳಲ್ಲಿ ಯಾವ ಕಂಪನಿ ಅಗ್ರಸ್ಥಾನದಲ್ಲಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೆಸ್ಲೆ ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಯುಎಸ್ ಡಾಲರ್ ವಹಿವಾಟ ಹೊಂದಿರುವ ಅಮೂಲ್ ರೋಬೋ ಬ್ಯಾಂಕ್ನ ಗ್ಲೋಬಲ್ ಟಾಪ್ ಟ್ವೆಂಟಿ ಡೇರಿ ಕಂಪನಿಗಳ ಪಟ್ಟಿಯಲ್ಲಿ ಹದಿನಾರನೇ ಸ್ಥಾನದಲ್ಲಿದೆ ಬಿಲಿಯನ್ ಯು ಎಸ್ ಡಾಲರ್ ವಹಿವಾಟನೊಂದಿಗೆ ಸ್ವಿಟ್ಜರ್ಲೆಂಡ್ನ ನೆಸ್ಲೆ ಅಗ್ರಸ್ಥಾನದಲ್ಲಿದೆ ಸೊ ನೆಸ್ಲೆ ಅಗ್ರ ಸ್ಥಾನದಲ್ಲಿದೆ ಆ್ಯಂಡ್ ಇಂಡಿಯನ್ ಕಂಪ್ನಿ ಅಮೂಲ್ ಹದಿನಾರನೇ ಸ್ಥಾನದಲ್ಲಿದೆ ಆ್ಯಂಡ್ ರೋಬೋ ಬ್ಯಾಂಕ್ನ ಗ್ಲೋಬಲ್ ಟಾಪ್ ಟ್ವೆಂಟಿ ಡೇರಿ ಕಂಪ್ನಿಗಳ ಪಟ್ಟಿಯಲ್ಲಿ ಅಗ್ರ ಇಪ್ಪತ್ತು ಶ್ರೇಯಾಂಕಗಳನ್ನು ಪ್ರವೇಶಿಸಿದ ಮೊದಲ ಭಾರತೀಯ ಕಂಪ್ನಿ ಅಮೂಲ್ ಅಮೂಲ್ ಬಗ್ಗೆ ನೋಡೋದು ಸ್ನೇಹಿತರೆ ಅಮೂಲ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ನೇಹಿತರೆ ಆರ್ ಎಸ್ ತೋಡಿ ಆ್ಯಂಡ್ ಅಮೂಲ್ ಕಂಪ್ನಿದು ಫೌಂಡರ್ ತ್ರಿಭುವನ್ ದಾಸ್ ಪಟೇಲ್ ಇಂಡಿಯಾ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಮಲ್ಟಿಲ್ಯಾಟರಲ್ ಮಿಲಿಟರಿ ಎಕ್ಸಸೈಸ್ ಕ್ವಾಕಾಸ್ ಟ್ವೆಂಟಿ ಟ್ವೆಂಟಿ ಕಂಟ್ರಿ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಭಾರತವು ಬಹುಪಕ್ಷೀಯ ಮಿಲಿಟರಿ ವ್ಯಾಯಾಮ ಕ್ವಾಕಾಸ್ ಟ್ವೆಂಟಿ ಟ್ವೆಂಟಿ ನಲ್ಲಿ ಭಾಗವಹಿಸುವುದಿಲ್ಲ ಈ ವ್ಯಾಯಾಮವನ್ನು ಯಾವ ದೇಶದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಷ್ಯಾ ಕ್ವಾಕಾಸ್ ಟ್ವೆಂಟಿ ಟ್ವೆಂಟಿ ಮಲ್ಟಿಲ್ಯಾಟರಲ್ ಮಿಲಿಟರಿ ಎಕ್ಸಸೈಸ್ ರಷ್ಯಾ ದೇಶದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಆದರೆ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಭಾರತವು ಈ ಎಕ್ಸರ್ಸೈಸ್ನಲ್ಲಿ ಭಾಗವಹಿಸುವುದಿಲ್ಲ ಹೂ ಪಾರ್ಟಿಸಿಪೇಟೆಡ್ ಇನ್ ದ ಏಟ್ ಈಸ್ಟ್ ಏಷಿಯಾ ವರ್ಚುವಲ್ ಸಬ್ಮಿಟ್ ಎಕನಾಮಿಕ್ ಮಿನಿಸ್ಟರ್ಸ್ ಮೀಟಿಂಗ್ ಟ್ವೆಂಟಿ ಟ್ವೆಂಟಿ ಫ್ರಮ್ ಇಂಡಿಯಾ ಭಾರತ ಕಡೆಯಿಂದ ಎಂಟನೇ ಪೂರ್ವ ಏಷ್ಯಾ ವರ್ಚುವಲ್ ಶೃಂಗಸಭೆ ಆರ್ಥಿಕ ಮಂತ್ರಿಗಳ ಸಭೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾಗವಹಿಸಿದ್ದವರು ಯಾರು ಉತ್ತರ ಸ್ನೇಹ ಆಪ್ಷನ್ ಸಿ ಪಿಯೂಷ್ ಗೋಯಲ್ ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಭಾರತ ಕಡೆಯಿಂದ ಏಟ್ ಈಸ್ಟ್ ಏಷ್ಯಾ ವರ್ಚುವಲ್ ಸಬ್ಮಿಟ್ ನಲ್ಲಿ ಭಾರತ ಕಡೆಯಿಂದ ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಭಾಗವಹಿಸಿದ್ದರು ಸ್ನೇಹಿತರೆ ಚೆಕ್ ಮಾಡಿ ಫಸ್ಟ್ ಆನ್ಸರ್ ಇರೋದು ಇನ್ ವಿಚ್ ಸ್ಟೇಟ್ ಫಿಫ್ಟಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ವಿಲ್ ಬಿ ಹೆಲ್ಡ್ ಭಾರತದ ಐವತ್ತೊಂದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ರಾಜ್ಯದಲ್ಲಿ ನಡೆಯಲಿದೆ ಇದಕ್ಕೆ ಉತ್ತರ ಸೇತ್ರ ಗೋವಾ ಸೆಕೆಂಡ್ ಕ್ವಶನ್ ದ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಇಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಎವ್ರಿ ಇಯರ್ ಆನ್ ಡ್ಯಾಶ್ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ ಇದಕ್ಕೆ ಉತ್ತರ ಸಂದ್ರೆ ಆಗಸ್ಟ್ ಥರ್ಟಿನ್ ಆಫ್ ದ ಡೇ ನೋಡಿ ಸೇ ಫಸ್ಟ್ ಕ್ವಶನ್ ಇರೋದು

ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ